ಎಂ ಎಲ್ ಎ ಅನ್ನೋ ಪದಕ್ಕೆ ಅರ್ಥ ಯಾರು ಕಲ್ಪಿಸ್ಕೊಟ್ರು ಅವ್ರ ಬಗ್ಗೆ ಜನ ಆಲೋಚನೆ ಮಾಡ್ತಾರೆ. ಹಿಂದೆ ಆಗಿರ್ತಕ್ಕಂಥ ಎಂ ಎಲ್ ಎಗಳಿಗೆ ಕಂಪೇರ್ ಮಾಡಿದ್ರೆ ಭಾಳಷ್ಟು ವಿಭಿನ್ನವಾಗಿ ಅದ್ಭುತವಾಗಿ ಏನವರು ಮಾತು ಆಶ್ವಾಸನೆ ಕೊಡ್ತಾರೆ ಅದನ್ನು ಈಡೇರೋವರೆಗೂ ಬಿಡೋದಿಲ್ಲ. ದಿಟ್ಟ ನಾಯಕ, ನುಡಿದಂತೆ ನಡೆಯುವಂಥ ನಾಯಕ ನಮ್ಮ ಸಚಿವ ಸುಧಾಕರ್ ಅವರಾಗಿದ್ದಾರೆ. ಜನ ಇವ್ರು ಕೈ ಬಿಡಲ್ಲ ಅಂತ ನನಗೆ ನಂಬಿಕೆ ಇದೆ. ಈಗ ಒಳ್ಳೆ ಕೆಲಸಗಳು ಮಾಡೋ ಅಂಥವನ್ನ ಕೈ ಬಿಡಲಿಕ್ಕೆ ಯಾರು ತಾನೇ ಯೋಚನೆ ಮಾಡ್ತಾರೆ ಹೇಳಿ. ಚುನಾಯಿತ ಪ್ರತಿನಿಧಿ ಅಂದಮೇಲೆ ಅವ್ರು ನಾಯಕರಾಗೋದಕ್ಕೆ ಸಾಧ್ಯ ಇಲ್ಲ, ಸೇವಕರಾಗಿರ್ತಾರೆ. ಹೀಗೆ 224 ಕ್ಷೇತ್ರಗಳ ಪೈಕಿ ಇವರು ಜನಸೇವಕ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗಾಗಲೇ ನನಗೆ ಚುನಾವಣೆ ಗೆದ್ದು ಈಗಾಗಲೇ 2.5 ವರ್ಷ ಆಗಿದೆ. ಆ ದಿನದಿಂದ ಈ ದಿನದವರೆಗೂ ಯಾವುದೋ ಒಂದು ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಮಾಡ್ಕೊಳ್ತಾ ಬರ್ತಾಯಿದೆ. ನನಗೆ ಸಹಕರಿಸೋ ಅಂಥ ನಗರಸಭಾ ಅಧ್ಯಕ್ಷರು ಉತ್ತಮರಾಗಿದ್ದಾರೆ. ಅದೇ ರೀತಿ ನನ್ನ ತಾಲೂಕಿನ ನಾಯಕರಾಗಿರ್ತಕ್ಕಂಥ ಸುಧಾಕರ್ ಅವರು ಕೂಡ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಿಗೆ ನನಗೆ ಒಲವು ತೋರಿಸಿ ಉತ್ತೇಜಿಸಿ ನನಗೆ ಅಭಿವೃದ್ಧಿ ಮಾಡಲಿಕ್ಕೆ ಬಹಳಷ್ಟು ವಿಚಾರಗಳನ್ನು ತಿಳಿಸ್ತಾ ಇರ್ತಾರೆ. ಅನುದಾನಗಳು ಕೂಡ ಭಾಳಷ್ಟು ಕೊಡೋವಂಥದ್ದು, ಸಹಕರಿಸುವಂಥದ್ದು ಮಾಡ್ತಾ ಇರೋದರಿಂದ ಅವರ ಒಂದು ಸಹಕಾರದಿಂದ ನಾವು ಇವಾಗಲೇ ವಾರ್ಡು ಬಹಳಷ್ಟು ಅಭಿವೃದ್ಧಿ ಕಾಣ್ತಾ ಇದೆ. ಸ್ವಚ್ಛತೆ ವಿಚಾರವಾಗಿ ಪ್ರತಿನಿತ್ಯ ಕನಿಷ್ಠ ಪಕ್ಷ ಒಂದು 2 ಅವರ್ ಆದರೂ ಕೂಡ ಮೂರು ಅವರ್ ಕೂಡ ವಾರ್ಡಲ್ಲೇ ತಿರುಗಾಡೋವಂಥದ್ದು, ಚರಂಡಿಗಳು ಸ್ವಚ್ಛವಾಗಿದೆಯಾ ಇಲ್ವ ನೋಡೋ ಅಂಥದ್ದು, ನೀರು ಬರ್ತಾ ಇದೆಯಲ್ಲ ನೋಡೋ ಅಂಥದ್ದು, ಲೈಟ್ಗಳ ವಿಚಾರವಾಗಿ ಒಂದು ದಿನ ಮಿಸ್ ಆಯಿತು ಅಂತ 2ನೇ ದಿನ ಆದರೂ ಕೂಡ ಅದನ್ನು ದುರಸ್ತಿ ಮಾಡಿಸ್ಕೊಡೋ ಅಂಥ ವಿಚಾರ ನನಗೆ ಭಾಳ 2.5 ವರ್ಷದಿಂದ ಈ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದೇ ರೀತಿ ಚುನಾವಣೆ ಈಗ ಬರ್ತಾ ಇದೆ. ನಾವು ಪ್ರತಿನಿತ್ಯ ವಾರ್ಡಲ್ಲೇ ಕೆಲಸ ಮಾಡ್ತಾ ಇರೋದರಿಂದ ಇದು ಚುನಾವಣೆಗೋಸ್ಕರ ಅಭಿವೃದ್ಧಿ ಮಾಡ್ತಾ ಇರೋವಂಥದ್ದಲ್ಲ. ಇವರು ನಮ್ಮ ಸಚಿವರ ಕಾಲದಲ್ಲಿ 5ನೇ ವಾರ್ಡು ಅಂತ ಬಂದರೆ ಪೊಲೀಸ್ ಕ್ವಾರ್ಟರ್ಸಲ್ಲಿ 50 ವರ್ಷಗಳಿಂದ ಅಭಿವೃದ್ಧಿ ಕಂಡಿರಲಿಲ್ಲ. ನಿಜವಾಗ್ಲೂ ಹೇಳಬೇಕಂತೇಳಿದ್ರೆ ಈಗಲೂ ಹೋಗಿ ನೋಡಿ, ಒಂದು ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಭಾಳ ಶುದ್ಧವಾಗಿ, ಪರಿಶುದ್ಧವಾಗಿ, ಸ್ವಚ್ಛವಾಗಿ ಚೆನ್ನಾಗಿ ಬಂದಿದೆ. ಅದೇ ರೀತಿ ಪೊಲೀಸ್ ಸಮುದಾಯ ಭವನ, ಅದೂ ನಮ್ಮ ಸಚಿವರ ಒಂದು ಸಹಕಾರದಿಂದ ಭಾಳ ಅದ್ಭುತವಾಗಿ ಬಂದಿದೆ. ಇನ್ನು ಮಧ್ಯಮದ ವರ್ಗದವ್ರಿಗೆ ಮದುವೆ ಮಾಡಿಕೊಳ್ಳಿಕ್ಕೆ, ಶುಭ ಸಮಾರಂಭಗಳಿಗೆ ಕಡಿಮೆ ದುಡ್ಡಲ್ಲಿ ಭಾಳ ಪರಿಶುದ್ಧವಾಗಿರ್ತಕ್ಕಂಥ ಸಮುದಾಯ ಭವನ ಆಗಿದೆ. ಅದೇ ರೀತಿ ತಿಮ್ಮಕ್ಕಲೇಔಟು 5ನೇ ವಾರ್ಡ್ ಅಂತ ಬಂದ 5ನೇ ವಾರ್ಡ್ಗೆ ಸೇರಿಕೊಂಡಿರೋದ್ರಿಂದ ಈಗ ಸುವರ್ಣ ನಗರೋತ್ಥಾನದಿಂದ ಈಗಾಗಲೇ ಕನಿಷ್ಠ ಪಕ್ಷ 2 ಕೋಟಿ ರೂಪಾಯಿ ಮಂಜೂರಾಗಿದ್ದು ಅತಿ ಶೀಘ್ರದಲ್ಲೇ ಅದರ ಗುದ್ದಲಿ ಪೂಜೆಯನ್ನು ಕೂಡ ನೆರವೇರಿಸ್ಕೊಡೋದಕ್ಕೆ ನಮ್ಮ ಸಚಿವರು ಬರೋದಿದೆ. ಇನ್ನು ನನ್ನ ಅವಧಿ 2.5 ವರ್ಷ ಇರುತ್ತೆ. ಇನ್ನು ಭಾಳ ಮಾಡಬೇಕಾಗಿರೋ ಅಭಿವೃದ್ಧಿ ಕೆಲಸಗಳು ಬಹಳ ಇದ್ದಾವೆ, ಈಗಾಗಲೇ ಮಾಡಿದ್ದೀನಿ, ನನಗೆ ಸಂತೋಷ ಇದೆ. ಸರ್, ಈಗ ಈ ಕ್ಷೇತ್ರದಲ್ಲಿ, ಈ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಎದುರಾಳಿ ಕಾಂಗ್ರೆಸ್ ಇಲ್ಲ ಜೆಡಿಎಸ್ ಅಂತ ನೋಡಿ, ಹಿಂದೆ ಭಾಳಷ್ಟು ಎಂ ಎಲ್ ಎಗಳನ್ನ ನಾವು ನೋಡಿದ್ದೀವಿ, ಭಾಳಷ್ಟು ಪಾರ್ಟಿಗಳಿಗೆ ನಾವು ದುಡಿದಿದ್ದೀವಿ ಇಲ್ಲ ಅಂತ ಹೇಳಲಿಲ್ಲ. ಹಿಂದೆ ಆಗಿರ್ತಕ್ಕಂಥ ಶಾಸಕರುಗಳು ಅವರ ಕಾಲಾವಧಿಯಲ್ಲಿ ಸಾಧ್ಯವಾದಷ್ಟು ಅವರು ಅಭಿವೃದ್ಧಿಗಳು ಅವರವರ ಅವಧಿಯಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟು ಅಭಿವೃದ್ಧಿಗಳು ಮಾಡ್ಕೊಂಡು ಬಂದಿದ್ದಾರೆ, ನಾನು ಇಲ್ಲ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಅದೇ ರೀತಿ ಮಾನ್ಯ ನಮ್ಮ ಸುಧಾಕರಣ್ಣ 2008 13 ವರೆಗೂ ಚುನಾವಣೆವರೆಗೂ ಸಾರ್ವಜನಿಕ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು, ಸೇವೆ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದ್ರ ಜೊತೆಗೆ ಜನರ ಹತ್ರ ವಿಶ್ವಾಸ ಗಳಿಸ್ಕೊಂಡು 2013-14 ಎಂ ಎಲ್ ಎ ಆದರು. ಅಂದಿನಿಂದ ಇವತ್ತಿನವರೆಗೂ ಅವರ ಕಾಲಾವಧಿಯಲ್ಲಿ ಹಿಂದೆ ಆಗಿರ್ತಕ್ಕಂಥ ಎಂ ಎಲ್ ಎಗಳಿಗೆ ಕಂಪೇರ್ ಮಾಡಿದ್ರೆ ಭಾಳಷ್ಟು ವಿಭಿನ್ನವಾಗಿ ಅದ್ಭುತವಾಗಿ ಏನವರು ಮಾತು ಆಶ್ವಾಸನೆ ಕೊಡ್ತಾರೆ ಅದನ್ನು ಈಡೇರೋವರೆಗೂ ಬಿಡೋದಿಲ್ಲ, ಮಾಡಿ ತೋರಿಸೋ ಅಂಥ ಕೆಲಸ ಇವರಲ್ಲಿದೆ. ನನಗೆ ಹೇಳಬೇಕಾದ್ರೆ ಒಳ್ಳೆ ದಿಟ್ಟ ನಾಯಕ, ನುಡಿದಂತೆ ನಡೆಯುವಂಥ ನಾಯಕ ನಮ್ಮ ಸಚಿವ ಸುಧಾಕರ್ ಅವರಾಗಿದ್ದಾರೆ. ಇವ್ರ ಕಾಲದಲ್ಲಿ ಭಾಳಷ್ಟು ಅಭಿವೃದ್ಧಿ ಕಂಡಿದೆ ನಮ್ಮ ತಾಲೂಕು. ಸರ್, ಈಗ JDS ಶಾಸಕ, ಒಂದು ಮಾಜಿ ಶಾಸಕರಂತಹ KP ಬಚ್ಚೇಗೌಡರು ಮನೆ ಮನೆಗೆ ತೆರಳಿ ಮತ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ.
ಕಾಂಗ್ರೆಸ್ ಅಲ್ಲಿ ಟಿಕೆಟ್ ವಿಚಾರ ಇನ್ನೂ ಕೂಡ ಗೊಂದಲದಲ್ಲಿದೆ. ಆ ಒಂದು ವಿಚಾರ ನಿಮಗೆ ಯಾವ ರೀತಿ ಒಂದು ಪ್ಲಸ್ ಆಗುತ್ತೆ ಅಂತ ನೋಡಿ. ಪ್ರಜಾಪ್ರಭುತ್ವದಲ್ಲಿ ರಾಷ್ಟ್ರೀಯ ಪಕ್ಷ ಅಂತ ಬಿ ಜೆ ಪಿ ಇದೆ, ಕಾಂಗ್ರೆಸ್ಸು ಇದೆ, ಅದೇ ರೀತಿ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್. ಆದರೆ ಎಮ್ ಎಲ್ ಎ ಅನ್ನೋ ಪದಕ್ಕೆ ಅರ್ಥ ಯಾರು ಕಲ್ಪಿಸ್ಕೊಟ್ರು ಅವ್ರ ಬಗ್ಗೆ ಜನ ಆಲೋಚನೆ ಮಾಡ್ತಾರೆ. ಹಿಂದೆ ನೀವು ಹೇಳ್ದಂಗೆ ಬಚ್ಚೇಗೌಡ್ರನ್ನ ಎಮ್ ಎಲ್ ಎ ಆಗಿ ನೋಡಿದ್ದಾರೆ, 5 ವರ್ಷ ನೋಡಿದ್ದಾರೆ, ಇಲ್ಲ ಅಂತ ಹೇಳಲಿಲ್ಲ. ಆಮೇಲೆ ಅವರು ಪರಾಭವಗೊಂಡ ಮೇಲೆ ಎಲ್ಲೂ ಹೊರಗಡೆ ಬರೋ ಅಂಥದ್ದು ಕಡಿಮೆ ಇತ್ತು ಜೆ ಡಿ ಎಸ್ ಸಂಬಂಧಪಟ್ಟಂಗೆ ಹೇಳಿದ್ರೆ. ಅದೇ ರೀತಿ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದೀರಾ, ಈಗಾಗಲೇ ಲೋಕಲ್ ಕ್ಯಾಂಡಿಡೇಟ್ ಬೇಕು, ಇನ್ನೊಂದು ಹೊರಗಡೆ ಇರ್ತಕ್ಕಂಥ ಕ್ಯಾಂಡಿಡೇಟ್ ಬೇಕು ಅಂತೇಳಿ ಅವರಲ್ಲೇ ಸ್ವಲ್ಪ ಗೊಂದಲಗಳು ಮೂಡ್ತಾ ಇದೆ. ಆದರೆ ನಾವು ನಮ್ಮ ಸಚಿವರ ಒಂದು ಅಭಿವೃದ್ಧಿ ಕೆಲಸಗಳು, ಅವರ ದೂರದೃಷ್ಟಿ, ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಅವರು ಮಾಡಿರ್ತಕ್ಕಂಥ ಕೆಲಸಗಳು ಜನರಿಗೆ ಹೇಳೋ ಅಂಥ ನಿಟ್ಟಿನಲ್ಲಿ ಕ್ಯಾಂಪೇನ್ ಮಾಡ್ತೀವಿ. ಜನ ಇವ್ರು ಕೈ ಬಿಡಲ್ಲ ಅಂತ ನನಗೆ ನಂಬಿಕೆ ಇದೆ. ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಈ ಬಾರಿ ಜನ ಒಂದು ಕೈ ಹಿಡಿತಾರೆ, ಅವ್ರನ್ನ ಗೆಲ್ಲುವಂಥ ನಿರೀಕ್ಷೆ ಇದೆಯಾ ಅವರು ಅಂತ? ಈ ಬಾರಿ 4ನೇ ಬಾರಿ ಕೂಡ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆಯಾ ನಿಮಗೆ? ನೋಡಿ, ನಾನು ಅವರ ಕಾರ್ಯವೈಖರಿಯನ್ನು ಇಷ್ಟಪಟ್ಟಿರೋವನಾಗಿರೋದ್ರಿಂದ ನನ್ನ ಅಭಿಪ್ರಾಯ ಗೆಲ್ತಾರೆ ಅಂತ ನಾನು ಹೇಳ್ತೀನಿ, ಅದರಲ್ಲಿ ಯಾವುದೇ 2ನೇ ಮಾತಿಲ್ಲ. ನಿಜವಾಗಲೂ ಒಳ್ಳೆ ಕೆಲಸಗಳು ಮಾಡೋ ಅಂಥವನ್ನ ಕೈ ಬಿಡಲಿಕ್ಕೆ ಯಾರು ತಾನೇ ಯೋಚನೆ ಮಾಡ್ತಾರೆ ಹೇಳಿ? ಏನು ಹೇಳ್ತಾರೋ ಆ ಕೆಲಸ ಮಾಡಿ ತೋರಿಸ್ತಾ ಇದ್ದಾರೆ. ನಿಜ, ಇಂಥ ಒಂದು ನಾಯಕನ ಕಳ್ಕೊಳ್ಳೋದಕ್ಕೆ ಯಾರು ಇಷ್ಟಪಡ್ತಾರೆ? ಒಂದು ನಾಯಕ ಅಂತೇಳಿದ್ರೆ ಚುನಾಯಿತ ಪ್ರತಿನಿಧಿ ಅಂದಮೇಲೆ ಅವ್ರು ನಾಯಕರಾಗೋದಕ್ಕೆ ಸಾಧ್ಯ ಇಲ್ಲ, ಸೇವಕರಾಗಿರ್ತಾರೆ. ಅದರಲ್ಲಿ ನನಗೆ 224 ಕ್ಷೇತ್ರಗಳ ಪೈಕಿ ಇವರು ಜನಸೇವಕ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ನನಗೆ ಇವ್ರ ಕಾರ್ಯವರ್ಗ ತುಂಬ ಇಷ್ಟ ಆಗಿದೆ.